ನೆರೆಯಿಂದ ರಕ್ಷಣೆ ಕೋರುತ್ತಿವೆ ಸರ್ಕಾರಿ ಕಚೇರಿಗಳು. ನೆರೆ ಸೇರಿದಂತೆ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಜನರ ಅನುಕೂಲಕ್ಕೆ ಬರಬೇಕಾದಂತಹ ಪಟ್ಟಣದ ಸಾರ್ವಜನಿಕ ಕಚೇರಿಗಳೇ ಅವಸಾನದ ಅಂಚಿಗೆ ಬಂದು ತಲುಪಿವೆ. ಹೌದು, ಕುಂದಗೋಳದ ಲೋಕೋಪಯೋಗಿ ಇಲಾಖೆ 2017 ನಿರ್ಮಿಸಲ್ಪಟ್ಟಿರುವ ಬಹುತೇಕ ಸಾರ್ವಜನಿಕ ಕಚೇರಿಗಳು ಮಳೆಗಾಲ ಬಂದರೆ ಸಾಕು ಕೆರೆಗಳಾಗಿ ಪರಿಣಮಿಸುತ್ತಿವೆ. ಮಳೆ ನೀರನ್ನು ಕಚೇರಿ ಗೋಡೆ ಹಿಡಿದುಕೊಂಡು ಯಾವ ಸಂದರ್ಭದಲ್ಲಿ ಕಟ್ಟಡ ಕುಸಿದು ಬೀಳುತ್ತದೆಯೋ ಎಂಬ ಭಯದಲ್ಲಿಯೇ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಬದುಕುವಂತಾಗಿದೆ. ಲೋಕೋಪಯೋಗಿ ಇಲಾಖೆ ಸರ್ಕಾರಿ ಕಚೇರಿಗಳನ್ನು ನಿರ್ಮಿಸುವ ಮೊದಲು ಸೂಕ್ತ ಕ್ರಮ ಕೈಗೊಳ್ಳದೇ ಇರುವ ಹಿನ್ನೆಲೆಯಲ್ಲಿ ಇಂದು ಬಹುತೇಕ ಸರ್ಕಾರಿ ಕಟ್ಟಡಗಳು ಶಿಥಿಲಗೊಂಡಿವೆ ಎಂಬ ಆರೋಪ ಪಟ್ಟಣದಾದ್ಯಂತ ಕೇಳಿಬರುತ್ತಿದೆ.